ಸರಿ 100% ಸಿಪಿ ಯೋಗೇಶ್ವರ್ ಗೆಲ್ತಾರೆ ಶ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು 60 ವರ್ಷ ವಯಸ್ಸಾದವರಿಗೆ 5000 ಕೊಡ್ತೀವಿ ಅಂದ್ರು ಯಾವುದು ಮಾಡಿಲ್ಲ ಬ್ಯಾರೇಜ್ ಕಟ್ಟಿ ದೇವೇಗೌಡರು ನೀರು ತಂದಿದ್ದೀವರು ಇಬ್ರು ಮಾಡಿದ್ದಾನೆ ಮಾಡಿದ್ದಾರೆ ಸರ್ ಇಲ್ಲ ಅಂತಲ್ಲ ನೀರು ಕೊಟ್ಟವರಲ್ಲ ಮುಖ್ಯ ಅದಕ್ಕೆ ನಾವು ಯಾವತ್ತು ಸಿಪಿ ಯೋಗೇಶ್ವರ್ ಅವರಿಗೆ ಚಿರಋಣಿ ಖಂಡಿತ ಅದು ಲೀಡ್ ಮುಖ್ಯ ಅಲ್ಲ ಸರ್ ಗೆಲುವು ಮುಖ್ಯ ಒಂದು ಹೋಟೆಲ್ ಗೆದ್ರು ಗೆಲುವನೇ ಕುಮಾರಸ್ವಾಮಿ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಕುಮಾರಸ್ವಾಮಿ ಗೆದ್ರೆ ಕುಮಾರಸ್ವಾಮಿ ಇಲ್ಲ ಸರ್ ಕುಮಾರಸ್ವಾಮಿ ಏನು ಎಲ್ಲ ಓದರ್ಸ ಎಲ್ಲ ಸುಳ್ಳು ಬರ್ಸೆ ಕೊಡಿರು ಓದ್ಸಲ ಇಲ್ಲ ಅದ್ರ ಓದ್ಸಲ ನಮ್ಮೂರಲ್ಲಿ ಯಾವತ್ತು ಲೀಡ್ ಬರ್ದೇ ಇರೋದು ಓದ್ಸಲ ಜೆಡಿಎಸ್ ಲೀಡ್ ಬತ್ತು ಆದ್ರೆ ನನಗೆ ನನ್ನ ಲೆಕ್ಕಾಚಾರ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ನಿಂತ್ಕೋದೇ ಡೌಟ್ 100% ಒಂದು 25-30 ಸಾವಿರ ಹೋಟೆಲ್ ಗೆಲ್ತೀವಿ ಯೋಗೇಶ್ವರ್ ಯಾವ ಕಾರಣಕ್ಕೆ ಯೋಗೇಶ್ವರ್ ಓಟ್ ಹಾಕ್ತೀರಿ ನೀವು ನಾ ಸಾಕಷ್ಟು ಬಡ ಜನಗಳಿಗೆ ಹೆಲ್ಪ್ ಆಗೈತೆ ರೈತರು ನೀರು ಇಲ್ಲದೆ ಸಾಯ್ತಾ ಇದ್ರು ಇವತ್ತು ಬೇಜಾ ನೀರದೆ ನನಗೆ ಅನ್ಸೋದ್ ಹೆಂಗ ಗೊತ್ತಪ್ಪ ನೀವೆಲ್ಲ ಹೇಳ್ತೀರಿ ನೀರು ಕೊಟ್ರು ಅಂತ ನೀರು ಕೊಟ್ರು ಯಾಕೆ ಸೋಲ್ಸೂರು ಚನ್ನಪಟ್ಟಣದವ್ರು ಮತ್ತೆ ನಾವು ಬೆಂಗಳೂರಲ್ಲಿ ಇದ್ವಿ ಕೊರೋನಾ ಬಂತು ನಮ್ಮ ಜಮೀನು 5 ಎಕರೆ ಇದೆ ಒಂದು ಬೋರ್ ಇಲ್ಲ ನಮ್ಮ ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ ನಾನು ಖುಷಿ ಯಾಕೆ ಇದಕ್ಕೆಲ್ಲ ಕಾರಣ ಸಿಪಿ ಯೋಗೇಶ್ವರ YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ Facebook ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಕರೇ ನರೇಂದ್ರ ಮೋದಿ ಅವರ ಒಂದು ಕಾರ್ಯಕ್ರಮ ಮಂಡ್ಯದಲ್ಲಿ ಫಸ್ಟ್ ಕಾರ್ಯಕ್ರಮ ಪ್ರಧಾನಿ ಆದ್ಮೇಲೆ ಬಂದಿದ್ದಾರೆ ಚುನಾವಣೆ ಬಂತು ಈಗ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತೆ ಇಲ್ಲಿ ಸ್ಥಳೀಯರು ಹಣೆ ಮೈಸೂರು ಭಾಗದ ಜನ ಇದ್ದಾರೆ ಏನ್ ಹೇಳ್ತಾರೆ ಕೇಳ್ತೀನಿ ನಮಸ್ಕಾರ ಬ್ರದರ್ ನಮಸ್ಕಾರ ಸರ್ ಯಾವೂರವರು ಚನ್ನಪಟ್ಟಣದಿಂದ ಬಂದಿದ್ದೀವಿ ನಾವು ಹೌದು ಸಿಪಿ ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ ಏನ್ ಕತೆ ಸರಿ ಈ ಸಾರಿ 100% ಸಿಪಿ ಯೋಗೇಶ್ವರ್ ಗೆಲ್ತಾರೆ ಅದೆಂಗೆ ಸೋತ್ಬಿಟ್ರಲ್ಲ ಲಾಸ್ಟ್ ಟೈಮ್ ಯಾಕೆಂದ್ರೆ ಲಾಸ್ಟ್ ಟೈಮು ಕುಮಾರಣ್ಣ ಅವ್ರು ಕೊಟ್ಟಿದಂತ ಭರವಸೆಗಳಾಗಿದ್ದು ಅವರ ಪ್ರಣಾಳಿಕೆಗಳು ಶ್ರೀಶಕ್ತಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು 60 ವರ್ಷ ವಯಸ್ಸಾದವ್ರಿಗೆ 5000 ಕೊಡ್ತೀವಿ ಅಂದ್ರು ಯಾವುದೂ ಮಾಡಿಲ್ಲ 14 ತಿಂಗಳು ಮುಖ್ಯಮಂತ್ರಿಯಾಗಿ ಚನ್ನಪಟ್ಟಣಕ್ಕೆ ಅವ್ರ ಕೊಡುಗೆ ಏನೂ ಇಲ್ಲ ಸಿಪಿ ಯೋಗೇಶ್ವರ್ ಅವರು ಇಡೀ ತಾಲೂಕಿಗೆ ನೀರಾವರಿ ಮಾಡಿದ್ದಾರೆ ಬ್ಯಾರೇಜ್ ಕಟ್ಟಿ ದೇವೇಗೌಡರು ನೀರು ತಂದಿದ್ದೀವರು ಇಬ್ರು ಮಾಡಿದ್ದಾನೆ ಮಾಡಿದ್ರು ಮಾಡಿದಾರೆ ಸರ್ ಇಲ್ಲ ಅಂತಲ್ಲ ನೀರು ಕೊಟ್ಟವರಲ್ಲ ಮುಖ್ಯ ಬ್ಯಾರೇಜ್ ಖಾಲಿ ಇತ್ತು ಅದನ್ನ ನೀರು ತಂದು ಎಲ್ರಿಗೂ ಕೊಟ್ಟಿದಾರಲ್ಲ ಅದಕ್ಕೆ ನಾವು ಯಾವತ್ತು ಸಿಪಿ ಯೋಗೇಶ್ವರ್ ಅವ್ರಿಗೆ ಚಿರಋಣಿ ಗೆಲ್ಸಿರಾ ಹೌದು 20,000 ಲೀಡ್ ಅಲ್ಲ ಗಮಕ್ಬೇಕಲ್ಲ ಅದದ ಖಂಡಿತ ಅದು ಲೀಡ್ ಮುಖ್ಯ ಅಲ್ಲ ಸರ್ ಗೆಲುವು ಮುಖ್ಯ ಒಂದು ಹೋಟೆಲ್ ಗೆದ್ರು ಗೆಲುವನೇ ತಮ್ಮ ಹೆಸರು ತಮ್ಮ ಹೆಸರು ನಾರಾಯಣ ಅನ್ಬಿಟ್ಟು ಸರ್ ಅವರು ಕೋಡಿ ಹೊಸಳ್ಳಿ ಚನ್ನಪಟ್ಟಣ ತಾಲೂಕು ಏನ್ ಮಾಡ್ತೀರಿ ಸರಿ ಈ ಸಲ 100% ಸಿಪಿ ಯೋಗೇಶ್ವರ ಸರ್ ಗೆಲ್ಲೋದು ಕುಮಾರಸ್ವಾಮಿ ಹೇಳ್ತಾರೆ ಮುಖ್ಯಮಂತ್ರಿ ಹೇಳ್ತಾರೆ ಕುಮಾರಸ್ವಾಮಿ ಗೆದ್ರೆ ಕುಮಾರಸ್ವಾಮಿ ಇಲ್ಲ ಸರ್ ಕುಮಾರಸ್ವಾಮಿ ಏನು ಎಲ್ಲ ಹೋದರ್ಸ ಎಲ್ಲ ಸುಳ್ಳು ಬರ್ಸೆ ಕೊಡಿರು ಹೋದ್ಸರ ಇಲ್ಲ ಈ ಸಲ 100% ಸಿಪಿ ಯೋಗೇಶ್ವರ ಗೆಲ್ಲೋದು ಸರ್ ಅಣ್ಣ ನಾವು ಕೊಡಿ ಹೊಸಳ್ಳಿ ಮೆಂಬರು ಆದ್ರೆ ಹೋದ್ಸಲ ನಮ್ಮೂರಲ್ಲಿ ಯಾವತ್ತು ಲೀಡ್ ಬರ್ದೇ ಇರೋದು ಹೋದ್ಸಲಿ ಜೆಡಿಎಸ್ ಲೀಡ್ ಬಂತು ಯಾಕೆ ಬಂತು ಅಂದ್ರೆ ಶ್ರೀಶಕ್ತಿ ಸಾಲ ಮನ್ನಾ ಮತ್ತೆ ಒಡವೆ ಮಡಗಿ ಕುಮಾರಣ್ಣ ಹೇಳೋರಪ್ಪ ಅಣ್ಣ ಹೇಳಲೇ ಇಲ್ಲ ಈಗ ಅವ್ರ ಹೆಂಗಸರು ಹೇಳ್ತಾನೆ ಅವರೆಲ್ಲ ಓದ್ ಈ ಸಲ ನಾವು ಮಾಡ್ತೀವಿ ಕುಮಾರಣ್ಣ ಹೇಳಿಲ್ಲ ಅಂತ ಅವ್ರ ಆಡಿಯೋ ವಿಡಿಯೋ ನೀವೇ ಪಬ್ಲಿಸಿಟಿ ಮಾಡಿದ್ದೀರಿ ಹೌದಾ ನಿಜ ಅಲ್ವಾ ಆದ್ರೆ ಈ ಸಲ 100% ಸಿಪಿ ಯೋಗೇಶ್ವರ್ ಗೆಲ್ತಾರೆ ಆದ್ರೆ ನನಗೆ ನನ್ನ ಲೆಕ್ಕಾಚಾರ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ನಿಂತ್ಕೋದೇ ಡೌಟು ಕುಮಾರಸ್ವಾಮಿ ಹೊಸ್ತಾಗೆ ಅವ್ರು ಈಗ ನಡೀತಾ ಇರೋ ಈ ಒಂದು ಚಟುವಟಿಕೆ ನೋಡಿದ್ರೆ ಕುಮಾರಸ್ವಾಮಿ ನಿಂತ್ಕೋದೇ ಡೌಟು 100% ಒಂದು 25-30 ಸಾವಿರ ಹೋಟೆಲ್ ಗೆಲ್ತೀವಿ ಯೋಗೇಶ್ವರ್ ನಿಜ ನಿಮ್ಮ ಹೆಸರು ನಮ್ಮ ಹೆಸರು ಬೈರೇಶ ಅಂತ ಯಾವೂರು ಕೋಡಿ ಹೊಸಳ್ಳಿ ತಿರುಮಣ ತಾಲೂಕು ಈಗ ನೀವು ಕಾರ್ಯಕ್ರಮಕ್ಕೆ ಯಾಕೆ ಬಂದ್ರಿ ನಾವು ಯಾಕೆ ಬಂದು ನರೇಂದ್ರ ಮೋದಿ ಅವ್ರನ್ನ ಬೆಂಬಲಿಸಬೇಕು ಅಂತ ಬಂದಿದ್ದೀವಿ ಓಕೆ ಯೋಗೇಶ್ವರ್ ಸೋಲ್ಸಿದ್ರಿ ಮತ್ತೆ ಲಾಸ್ಟ್ ಟೈಮ್ ಒಂದು ಒಬ್ಬರಿಗೊಂದು ಅವಕಾಶ ಕೊಡ್ತೀವಿ ಈ ಸರಿ ಗೆಲ್ಸಿರಾ ಸೋಲ್ಸಿರಾ ಗೆಲ್ಲಿಸ್ತೀವಿ ಖಂಡಿತ ಯಾವ ಕಾರಣಕ್ಕೆ ಯೋಗೇಶ್ವರ್ ಓಟ್ ಹಾಕ್ತೀರಿ ನೀವು ನಾ ಸಾಕಷ್ಟು ಬಡ ಜನಗಳಿಗೆ ಹೆಲ್ಪ್ ಆಗೈತೆ ರೈತರು ನೀರು ಇಲ್ಲದೆ ಸಾಯ್ತಾ ಇದ್ರು ಇವತ್ತು ಬೇಜಾ ನೀರದೆ ಬಟ್ ಬೇಸಿಗೆ ಮಾಡಕ್ ತಿನ್ಗಿ ಜಾಗ ಇಲ್ಲ ಅಷ್ಟೇ ನೀರು ಕೊಟ್ಟು ಯೋಗೇಶ್ವರ್ ಮಾಡಿದ 4-5 ಪ್ರೋಗ್ರಾಮು ನಾನು 150 ಕಾರ್ಯಕ್ರಮ ಮಾಡಿದ್ದೀನಿ ಹೆಚ್ಚು ಕೆರೆ ತುಂಬಿಸಿರೋದು ನಾನು ಅಂತ ಕುಮಾರಸ್ವಾಮಿ ಹೇಳ್ತಾರಪ್ಪ ಸರ್ ಯೋಗ ಕಾರ್ಯಕ್ರಮ ಕುಮಾರಸ್ವಾಮಿ ಅವ್ರು ಚನ್ನಪಟ್ಟಣದಲ್ಲಿ ಎಲ್ಲೂ ಮಾಡಿಲ್ಲ ಇವತ್ತು ನಂಬ್ತೀರಾ ನಾನು ಒಬ್ಬ ನನಗೆ ಅನ್ಸೋದೆ ಗೊತ್ತಪ್ಪ ನೀವೆಲ್ಲ ಹೇಳ್ತೀರಿ ನೀರು ಕೊಟ್ರು ಅಂತ ನೀರು ಕೊಟ್ರು ಯಾಕೆ ಸೋಲ್ಸೂರು ಚನ್ನಪಟ್ಟಣದವ್ರು ಮತ್ತೆ ನಾವು ಬೆಂಗಳೂರಲ್ಲಿ ಇದ್ವಿ ಕೊರೋನಾ ಬಂತು ನಮ್ಮ ಜಮೀನು 5 ಎಕರೆ ಇದೆ ಒಂದು ಬೋರ್ ಇಲ್ಲ ನಮ್ಮ ಜಮೀನಲ್ಲಿ ನಮ್ಮ ಜಮೀನ್ ಮೇಲೆ ಇವ್ರು ಪೈಪ್ ಲೈನ್ ಹೋಗಿದೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರದು 2 ಎಕರೆ ಜಮೀನಿಗೆ ಫ್ರೀಯಾಗಿ ನೀರು ಕೊಟ್ಟಿದ್ದಾರೆ ಕಾರಣ ಏನೋ ಕೆರೆಯಲ್ಲಿ ನೀರಿತ್ತು ಜಲ ಬಂತು ಹಾಗಾಗಿ ನನಗೆ ಫ್ರೀಯಾಗಿ 2 ಎಕರೆ ನೀರು ಕೊಟ್ಟಿದ್ದಾರೆ ವ್ಯವಸಾಯ ಮಾಡ್ತಾ ಇದ್ದೀನಿ ನಾನು ನನಗೆ ಖುಷಿ ಯಾಕೆ ಇದಕ್ಕೆಲ್ಲ ಕಾರಣ ಸಿಪಿ ಯೋಗೇಶ್ವರ ಓಕೆ ತಮ್ಮ ಹೆಸರು ಶಂಕರ್ ಯೋಗೇಶ್ವರ್ ಕತೆ ಏನು ಗೆಲ್ಸಿರಾ ಸರ್ 100%-100% ನಾವು ಯೋಗೇಶ್ವರ್ ಗೆಲ್ಲಿಸ್ತೀವಿ ಓಕೆ ಇವ್ರು ಡೈಲಾಗ್ ಇವ್ರು ಹೇಳ್ತಾರೆ ನೀವು ರಿಪೀಟ್ ಮಾಡ್ತಿದ್ದೀರಿ ತಮ್ಮ ಹೆಸರು ಬ್ರದರ್ ನೀವೆಲ್ಲ ಮಳವಳ್ಳಿ ಅವರು ಎಸ್ ಹೋಟೆಲ್ ಪಕ್ಕ ಇನ್ನು 60 ದಿನ ವೀಕ್ಷಕರೇ ಇವತ್ತು ಮಾರ್ಚ್ 12 ಮೇ 12 ಹೆಚ್ಚು ಕಮ್ಮಿ ಓಟಿಂಗ್ ಮುಗಿದೋಗಿರ್ತದೆ ಕೌಂಟಿಂಗ್ ಟೈಮ್ ಬಂದಿರ್ತದೆ ಈ ಜನ ಭಾಳ ವಿಶ್ವಾಸದಲ್ಲಿ ಹೇಳ್ತಾರೆ ಚನ್ನಪಟ್ಟಣದವ್ರು ಇವರೆಲ್ಲ ಕೋಡಳ್ಳಿ ಅವರ ಕೋಡಿ ಹೊಸಳ್ಳಿ ಅವರು ಭಾಳ ಕಾನ್ಫಿಡೆನ್ಸಾಗಿ ಹೇಳ್ತಾರೆ
ಯೋಗೇಶ್ವರ್ 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 ಅಂತ ಅವರು ನೀರು ಕೊಟ್ಟಿವಿ ಅಂದ್ಬಿಟ್ಟು ಲಾಸ್ಟ್ ಟೈಮ್ ದಬಾಕೊಂಡಿದ್ರು, ಇಲ್ಲ ಹಂಗಾಗಲ್ಲ ಈ ಸರ್ ಗೆಲ್ಸಿವಿ ಅಂತ ಹೇಳ್ತಾವ್ರೆ. ಆಪೋಸಿಟ್ ಕುಮಾರಸ್ವಾಮಿ ಅವರು, ಇವ್ರು ಇನ್ನೊಂದು ಸೋರಿ ನಿಲ್ಲದೆ ಡೌಟು ಅಂತಾರೆ, ಬಟ್ ಅದು ಕುಮಾರನ ಹೇಳಬೇಕು, ನೋಡೋಣ ಏನಾಗುತ್ತೆ ಅಂತ. ಇದು ಚನ್ನಪಟ್ಟಣ ಬಿಜೆಪಿ ಕಾರ್ಯಕರ್ತರು ಹಾಗೆ ಯೋಗೇಶ್ವರ್ ಬೆಂಬಲಿಗರ ಮಾತು. ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಧನ್ಯವಾದ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.